ಹಲೋ ಗಾಯ್ಸ್, ಐ ಪಿ ಎಲ್ ಸ್ಟಾರ್ಟ್ ಆಗ್ತಾ ಇದೆ ಈ ಮಂತು. ಈ ಮಂತ್ 29 ಮಾರ್ಚ್ 29 2020 13 ಎಡಿಷನ್ ಐ ಪಿ ಎಲ್ ಸ್ಟಾರ್ಟ್ ಆಗ್ತಾ ಇದೆ. ಎಲ್ಲರೂ ಕಾಯ್ತಾ ಇದ್ದಾರೆ, ಅದು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಅಂತೂ. ಈ ವರ್ಷ ಆದರೂ ನಾವು ವರ್ಲ್ಡ್ ಕಪ್ ಗೆದ್ದು ಗೆಲ್ತೀವ ಅಂತ ವ್ಯವಸ್ಥೆ ಮಾಡ್ಕೊಂಡು ಕಾಯ್ಕೊಂಡು ಕೂತಿದ್ದೀವಿ. ಸ್ಕ್ವಾಡು ಚೇಂಜ್ ಆಗಿದೆ ಈ ಸಲ, ಸ್ಕ್ವಾಡ್ ಅಂತೂ ತುಂಬ ಬಲಿಷ್ಠವಾಗಿ ಕಾಣಬರ್ತಿದೆ. ಒಳ್ಳೊಳ್ಳೆ ಪ್ಲೇಯರ್ಸ್, ಆರೋನ್ ಫಿಂಚ್ ಇರ್ಬೋದು, ಎಲ್ಲ ಒಳ್ಳೆ ಫಾರ್ಮಲ್ ಇದ್ದಾರೆ. ಹೇಳಬೇಕಂದ್ರೆ ಮೊದಲು ಯಾರು ಫಾರ್ಮಲ್ ಇರಲಿಲ್ಲ. ಮೈಕ್ ಎಸ್ಟನ್ ಅಡ್ರೆಸ್ ಮಾಡಿದ್ದಾರೆ, ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಚೆಕ್ ಮಾಡಿ, ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಹೋಗ್ತಾ ಇದೆ ಸ್ಕ್ವಾಡ್ ಪರ್ಫಾರ್ಮೆನ್ಸ್ ಅಂತ ಹೇಳಿದ್ದಾರೆ. ದೇವದಪ್ಪ ಡಿಕಲ್ ಆಗಲಿ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರೆ. ಲೋಗೋ ಚೇಂಜ್ ಮಾಡಿದ್ರು, ಬಟ್ ಲೋಗೋ ಚೇಂಜ್ ಮಾಡಿದ್ರು ವಿನ್ ಆಗಬೇಕಂತೇನಿಲ್ಲ. ಬಟ್ ಮೇನ್ ಪ್ರಾಬ್ಲಮ್ ಏನಂದರೆ ಆರೋನ್ ಫಿಂಚ್, ಇವರು ಫಸ್ಟು ಒಂದು 4-5 ಮ್ಯಾಚ್ ಬರೋಕ್ಕಾಗಲ್ಲ, ಯಾಕಂದರೆ ಸಿರೀಸ್ ಇದೆ, ಆಸ್ಟ್ರೇಲಿಯಾ ವರ್ಸಸ್ ನ್ಯೂಜಿಲೆಂಡ್ ಸಿರೀಸ್ ಇದೆ. ಅಲ್ಲಿ T20 ಸಿರೀಸ್, ODI ಸಿರೀಸ್ ಆಡಿ ಸುಸ್ತಾಗಿರ್ತಾರೆ. ಮಾರ್ಚ್ 30 ಇಲ್ಲ April 1 ಆಗೋಗುತ್ತೆ, ಬಟ್ ಅವ್ರು ನಮಗೆ ಸಿಗೋದಿಲ್ಲ. ಫಿಂಚ್ ಅವರು 4-5 ಮ್ಯಾಚ್ ಆರ್ ಸಿ ಬಿಯಿಂದ ದೂರ ಉಳ್ಕೋತಾರೆ. ಸ್ಟೈನು ಅಷ್ಟೇ, ಅವರು ಇಂಜುರಿಯಾಗಿ ಔಟ್ ಆಗಿದ್ದಾರೆ. ಬಟ್ ನೋಡುವ ಈ ಸಲ ಆದರೂ ಆರ್ ಸಿ ಬಿ ಐ ಪಿ ಎಲ್ ಕಪ್ ಹೊಡೆಯುತ್ತಾ ಇಲ್ಲೋ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಸ್. ಇದೇ ಥರ ಐ ಪಿ ಎಲ್ ಅಪ್ಡೇಟ್, ಎಲ್ಲ ರೀತಿ ವಿಷಯ ಬಗ್ಗೆ ಅಪ್ಡೇಟ್ ಬೇಕಂದರೆ ಆಲ್ ಇನ್ ಒನ್ ಚಾನಲ್ MJ TV ಕನ್ನಡನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.